ಬೆಂಗಳೂರಲ್ಲಿ ಡಬಲ್ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಸ್ಪತ್ರೆಯಲ್ಲಿ ಆರೋಪಿಗಳಿಗೆ ಮೆಡಿಕಲ್ ಟೆಸ್ಟ್ ಮಾಡಿಸಲಾಗ್ತಾ ಇದೆ. ಅಂಬೇಡ್ಕರ್ ಆಸ್ಪತ್ರೆಯಲ್ಲಿ ಆರೋಪಿಗಳಿಗೆ ಮೆಡಿಕಲ್ ಟೆಸ್ಟ್ ಮಾಡಿಸಲಾಗುತ್ತೆ. ಮತ್ತೊಂದು ಕಡೆ ಮೃತರ ಮರಣೋತ್ತರ ಪರೀಕ್ಷೆ ನಡೀತಾ ಇದೆ. ಫಣೀಂದ್ರ ವಿನು ಕುಮಾರ್ ಮರಣೋತ್ತರ ಪರೀಕ್ಷೆಯಾಗಿದೆ. ಅದೇ ಆಸ್ಪತ್ರೆಯ ಶವಾಗಾರದಲ್ಲಿ ಮರಣೋತ್ತರ ಪರೀಕ್ಷೆಯನ್ನ ನಡೆಸಲಾಗ್ತಾ ಇದೆ. ಶವಾಗಾರ ಬಳಿ ವಿನು ಕುಮಾರ್ ಅವರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ನೆನ್ನೆ ಬೆಂಗಳೂರಲ್ಲಿ ಡಬಲ್ ಮರ್ಡರ್ ಆಗಿರುವಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್ಸ್ ಇದು. ಅಮೃತಹಳ್ಳಿ ಪೊಲೀಸರು ಈ ಡಬಲ್ ಮರ್ಡರ್ ಆದ 3 ಗಂಟೆ ಒಳಗಾಗಿ ಆರೋಪಿಗಳನ್ನ ಬಂಧಿಸಿದ್ದಾರೆ. ಕುಣಿಗಲ್ನಲ್ಲಿ ಆ ಆರೋಪಿಗಳು ಇದ್ದರು. ಸೋ ಕುಣಿಗಲ್ನಿಂದ ಅವರು ಬೇರೆ ಭಾಗಕ್ಕೆ ಶಿಫ್ಟ್ ಆಗುವಂತ ಪ್ಲಾನ್ ಮಾಡ್ಕೊಳ್ತಾ ಇದ್ದರು. ಆ ಸಂದರ್ಭದಲ್ಲಿ ಅಮೃತಹಳ್ಳಿ ಪೊಲೀಸರು 3 ಗಂಟೆ ಒಳಗಾಗಿ ಆ ಆರೋಪಿಗಳ ಹೆಡೆಮುರಿ ಕಟ್ಟಿದ್ದಾರೆ. ಅವರಿಗೆ ಕೋರ್ಟ್ಗೂ ಕೂಡ ಹಾಜರುಪಡಿಸಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ಅವರ ಮೆಡಿಕಲ್ ಟೆಸ್ಟ್ ಅನ್ನು ಮಾಡಿಸಲಾಗ್ತಾ ಇದೆ. ಅಂಬೇಡ್ಕರ್ ಆಸ್ಪತ್ರೆಯಲ್ಲಿ ಈ 3 ಜನ ಆರೋಪಿಗಳ ಮೆಡಿಕಲ್ ಟೆಸ್ಟ್ ಆಗ್ತಾ ಇದೆ. ಫಿಲಿಕ್ಸ್, ಶಿವು ಮತ್ತು ಸಂತೋಷ್ ಈ 3 ಜನರಿಗೆ ಮೆಡಿಕಲ್ ಟೆಸ್ಟ್ ಅನ್ನು ಮಾಡಿಸಲಾಗ್ತಾ ಇದೆ. ಮತ್ತೊಂದು ಕಡೆ ಅಂಬೇಡ್ಕರ್ ಆಸ್ಪತ್ರೆ ಶವಾಗಾರದ ಬಳಿ ವಿನು ಕುಮಾರ್ ಅವರ ಕುಟುಂಬಸ್ಥರು ಮೃತ ವಿನು ಕುಮಾರ್ ಅವರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಅವರ ಪೋಸ್ಟ್ ಮಾರ್ಟಮ್ ಕೂಡ ಸದ್ಯಕ್ಕೆ ಆಗ್ತಾ ಇದೆ. ಫಣೀಂದ್ರ ಮತ್ತು ವಿನು ಕುಮಾರ್ ಈ ಇಬ್ಬರ ಪೋಸ್ಟ್ ಮಾರ್ಟಮ್ ಅಲ್ಲಿ ನಡೀತಾ ಇದೆ. ಈ 3 ಜನ ಆರೋಪಿಗಳು ಹಳೆ ಸೇಡಿನ ಹಿನ್ನೆಲೆಯಲ್ಲಿ ಈ ಮರ್ಡರ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ತಿರುವು ಪಡೆಯುವಂತಹ ಬೇರೆ ಬೇರೆ ಆಯಾಮಗಳನ್ನು ಪಡೆಯುವಂತಹ ಸಾಧ್ಯತೆ ಕೂಡ ಇದೆ. ಫಣೀಂದ್ರ ಅವರ ಜೊತೆ ಹಿಂದೆ ಒಂದು ಕಂಪನಿಯಲ್ಲಿ ಫಿಲಿಕ್ಸ್ ಅನ್ನಾತ ಕೆಲಸ ಮಾಡ್ತಾ ಇರ್ತಾನೆ, ಅವರ ಕೈ ಕೆಳಗಡೆ ಕೆಲಸ ಮಾಡ್ತಾ ಇರ್ತಾನೆ. ಆದರೆ ಆತನ ಕೆಲಸ ಹೋಗೋದಕ್ಕೆ ಫಣೀಂದ್ರ ಅವರೇ ಕಾರಣ ಅನ್ನುವಂತಹ ಸಿಟ್ಟು ಆತನಿಗೆ ಇರುತ್ತೆ. ಸೊ ಅದರ ರಿವೆಂಜ್ ತೀರಿಸ್ಕೊಳ್ಳೋಕ್ಕೋಸ್ಕರ ಈ ಮರ್ಡರ್ ಆಗಿದೆ ಅನ್ನೋದು ಪ್ರಾಥಮಿಕ ಇನ್ಫಾರ್ಮೇಶನ್ ಸಿಗ್ತಾ ಇರೋದು. ಆದರೆ ಇದು ಬೇರೆ ಆಯಾಮವನ್ನು ಕೂಡ ಪಡೆದುಕೊಳ್ತಾ ಇದೆ. ಫಣೀಂದ್ರ ಅವರು ಈ ಹಿಂದೆ ಕೆಲಸ ಮಾಡ್ತಾ ಇದ್ದಂತಹ ಕಂಪನಿಯ ಓನರ್ ಇದರಲ್ಲೇನಾದರೂ ಶಾಮೀಲಾಗಿದ್ದಾರಾ? ಆ ಕಂಪನಿಗೆ ಲಾಸ್ ಆಗಿದ್ದಕ್ಕೆ ಆ ರಿವೆಂಜನ್ನು ಈ ರೀತಿ ಏನಾದರೂ ತೀರಿಸ್ಕೊಳ್ತಿದ್ದಾರಾ? ಇದೆಲ್ಲದರ ಬಗ್ಗೆ ಪೊಲೀಸ್ ಇನ್ವೆಸ್ಟಿಗೇಷನ್ ನಂತರ ಸ್ಪಷ್ಟ ಚಿತ್ರಣ ಸಿಗುತ್ತೆ. ಇನ್ನ ನಾವು ಖಚಿತ ಪಡಿಸ್ಕೊಳ್ಬೇಕಾಗಿದೆ. ಅದು ಅರುಣ್ ಕುಮಾರ್ ಅವ್ರದ್ದು ಇಂಟರ್ಗೇಷನ್ ಅಲ್ಲಿ ನಮ್ಗೆ ಮೇನ್ ಮೋಟಿವ್ ಎಸ್ಟಾಬ್ಲಿಷ್ ಆಗುತ್ತೆ. ಬಟ್ ಇಲ್ಲಿವರೆಗೆ ಬಂದಿರುವಾಗ ಅವ್ರಿಗೆ ಮುಂಚೆ ಪಾಸ್ಟ್ ಅಸೋಸಿಯೇಷನ್ ಇಂದ ಏನಾರು ಆಗಿರ್ಬೋದು ಅಂತೇಳಿ ನಮ್ಗೆ ನಾವು ಇಲ್ಲಿವರೆಗೆ ಪ್ರೈಮ್ ಆಫೀಸಿ ಕಾಣಿಸ್ತಾ ಅಲ್ಲ, ಪಾಸ್ಟ್ ಅಸೋಸಿಯೇಷನ್ ಕಂಟಿನ್ಯೂ ಆದ್ಮೇಲೆ ಈ ತರ ಆಗಿದೆ ಅಂತ ಹೇಳ್ಬಿಟ್ಟು ನಮ್ಗೆ ಪ್ರೈಮ್ ಆಫೀಸ್ ಕಾಣಿಸ್ತಾ. ಅವನು ಅಲ್ಲಿ ಮುಂಚೆನೂ ಕೆಲಸ ಮಾಡ್ತಾ ಈಗಲೂ ಕೂಡ ಕಂಟಿನ್ಯೂಸ್ ಅವ್ರದ್ದು ಅಸಿಸ್ಟೆನ್ಸ್ ಅಲ್ಲೇ ಅವನು ಬದುಕ್ತಾ ಇರೋದು. A2 ಸಂತೋಷ್ ಅಂತ ಯಾರಿದ್ದಾನೆ ಅವನು ಕೂಡ ಸುಮಾರು ಒಂದು 2 ಮಂತ್ಸ್ ಹಿಂದೆ ತನಕ ಅಲ್ಲೇ ಜಿ ನೆಟ್ ನಲ್ಲೇ ಕೆಲಸ ಮಾಡ್ತಾನೆ. ಪಾರ್ಟ್ನರ್ ಇಲ್ಲ, ಅವನು ಎಂಪ್ಲಾಯ್ ಆಗಿ ಕೆಲಸ ಮಾಡ್ತಾನೆ. ಮತ್ತೆ ಬೇರೆ ಮೀನಿಯಲ್ ಟಾಸ್ಕ್ ಮಾಡೋದು, ಅವ್ರಿಗೆ ಹೆಲ್ಪ್ ಮಾಡೋದು, ಅಸಿಸ್ಟ್ ಮಾಡೋದು ಅದು ಕೂಡ ಎಷ್ಟೊಂದು ಮಾಡ್ತಾ ಇರ್ತಾನೆ. ಪರ್ಸನಲಿ ಕೂಡ ಅವನು ಅವ್ರಿಗೆ ಹೆಲ್ಪ್ ತರ ಮಾಡ್ತಾ ಇರ್ತಾನೆ. ಅಲ್ಲ, ಇದುವರೆಗೆ ನಮ್ಗೆ ಆತರ ಯಾವ್ದು ಕೂಡ ಗಮನಕ್ಕೆ ಬಂದಿಲ್ಲ. ಬಟ್ ಅವ್ರು ಏನೇನ್ ಹೇಳ್ತಾ ಇದ್ದಾನೆ ಒಂದು ವರ್ಷನ್ ಏನಿದೆ ನಾವೆಲ್ಲ ರೆಕಾರ್ಡ್ ಮಾಡ್ತಾ ಇದ್ದೀವಿ. ಓಕೆ, ಈ ಪ್ರಕರಣದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಶಿವಕುಮಾರ್ ಮತ್ತಷ್ಟು ಅಪ್ಡೇಟ್ಸ್ ನೀಡ್ತಾರೆ. ಶಿವು, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರೈಮರಿ ಇನ್ವೆಸ್ಟಿಗೇಷನ್ ಈಗಾಗಲೇ ಆರಂಭವಾಗಿದೆ. ಈ 3 ಜನ ಆರೋಪಿಗಳನ್ನು ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಲಾಗ್ತಾ ಇದೆ. ಮತ್ತೊಂದು ಕಡೆ ಮರಣೋತ್ತರ ಪರೀಕ್ಷೆ ಕೂಡ ಆಗ್ತಾ ಇದೆ. ಓವರ್ಆಲ್ ಡೆವಲಪ್ಮೆಂಟ್ಸ್ ಏನೇನಾಗ್ತಾ ಇದೆ, ಏನಾದರೂ ಪ್ರೈಮರಿ ಇನ್ಫಾರ್ಮೇಶನ್ ಸಿಕ್ಕಿದೆಯಾ? ಯಾವ ಕಾರಣಕ್ಕೋಸ್ಕರ ಈ ಮರ್ಡರ್ ಮಾಡಲಾಗಿದೆ ಅನ್ನೋದು?
ಸಭ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಮೃತಹಳ್ಳಿ ಪೊಲೀಸರು ಈಗ ಆಲ್ರೆಡಿ ಮೂರು ಜನರನ್ನು ಕೂಡ ಅರೆಸ್ಟ್ ಅನ್ನು ಮಾಡಿದ್ದಾರೆ. ಫಿಲೆಕ್ಸ್ ಶಿವು ಸಂತೋಷ್ ಮೂರು ಜನರನ್ನ ಅರೆಸ್ಟ್ ಮಾಡಿ ಅಂಬೇಡ್ಕರ್ ಹಾಸ್ಪಿಟಲ್ ಅಲ್ಲಿ ಆರೋಪಿಗಳಿಗೆ ಮೆಡಿಕಲ್ ಟೆಸ್ಟ್ ಮಾಡುವಂತ ಕೆಲಸವನ್ನ ಮಾಡುತ್ತಿದ್ದಾರೆ. ಮತ್ತೊಂದು ಕಡೆ ಅದೇ ಆಸ್ಪತ್ರೆಯಲ್ಲಿ ಮೃತರಾಗಿರುವಾಗೆ ಮರಣೋತ್ತರ ಪರೀಕ್ಷೆಯನ್ನು ನಡೆಸುವಂತ ಕೆಲಸವನ್ನು ಕೂಡ ಪೊಲೀಸರು ಮಾಡುತ್ತಿದ್ದಾರೆ. ಈಗ ಆಲ್ರೆಡಿ ಪ್ರಕರಣದಲ್ಲಿ ಮೂರು ಜನರನ್ನು ಕೂಡ ಅರೆಸ್ಟ್ ಮಾಡಿ ಕ್ರೈಮ್ ಅಫೇಷನ್ ಗೆ ಏನು ಕಾರಣ, ಘಟನೆಗೆ ಯಾಕೆ ಈ ರೀತಿಯಾಗಿ ಬರ್ಬರವಾಗಿ ಹತ್ಯೆಯನ್ನು ಮಾಡಲಿಕ್ಕೆ ಕಾರಣ ಅಂತ ಹೇಳಿ ಆರೋಪಿಯನ್ನ ಹೆಚ್ಚಿನ ವಿಚಾರಣೆಯನ್ನು ಮಾಡಿಸಿರುವಂತದ್ದು. ಪ್ರಮುಖವಾಗಿ ಪ್ರಕರಣದಲ್ಲಿ ಆರೋಪಿ ಫಿಲಿಕ್ಸ್ ಏನಿದ್ದಾನೆ, ಈತ ಎ1 ಆರೋಪಿ ಆಗಿರುವಂತದ್ದು. ಈತ ಈ ಹಿಂದೆ ಬನ್ನೇರುಘಟ್ಟದಲ್ಲಿ ಬರುವಂತ ಜಿನೆಟ್ ಕಂಪನಿಯಲ್ಲಿ ಕೆಲಸವನ್ನು ಮಾಡುತ್ತಿರ್ತಾನೆ. ಇದೇ ಕಂಪನಿಯಲ್ಲಿ ಮೃತರಾಗಿರುವಂತ ಪಣೀಂದ್ರ ಹಾಗೂ ವಿನು ಕುಮಾರ್ ಇಬ್ಬರು ಕೂಡ ಕೆಲಸವನ್ನು ಕೂಡ ಮಾಡುತ್ತಿರ್ತಾರೆ. ಮೃತರಾಗಿರುವಂತ ಪಣೀಂದ್ರ ಅವರ ಅಧೀನದಲ್ಲಿ ಆರೋಪಿ ಫಿಲಿಕ್ಸ್ ಕೆಲಸ ಮಾಡುತ್ತಿರ್ತಾನೆ. ಇವರೆಲ್ಲರಿಗೂ ಕೂಡ ಅರುಣ್ ಕುಮಾರ್ ಎಂಬಾತ ಜಿನೆಟ್ ಕಂಪನಿಯ ಮಾಲೀಕ ಆಗಿರ್ತಾನೆ. ಕಳೆದ ನವೆಂಬರ್ ನಲ್ಲಿ ಪಣೀಂದ್ರ ಹಾಗೂ ವಿನು ಕುಮಾರ್ ಕಂಪನಿಯಿಂದ ಹೊರಬಂದು ಅವರೇ ಹೊಸದಾದಂತ ಏರೋನಿಕ್ಸ್ ಇಂಟರ್ನೆಟ್ ಅನ್ನೋ ಕಂಪನಿಯನ್ನು ಕೂಡ ಸ್ಥಾಪನೆಯನ್ನು ಮಾಡ್ಕೊಂಡಿರ್ತಾರೆ. ಅಂದ್ರೆ ಬನ್ನೇರುಘಟ್ಟದಿಂದ ಅಮೃತಹಳ್ಳಿಗೆ ಬಂದು ಪ್ರತ್ಯೇಕವಾದಂತ ಕಂಪನಿಯನ್ನು ಕೂಡ ತೆರೆಕೊಂಡಿರ್ತಾರೆ. ಪಣೀಂದ್ರ ವಿನು ಕುಮಾರ್ ಯಾವಾಗ ಹೊಸ ಕಂಪನಿಯನ್ನು ತೆಗಿತಾರೆ ಆಗ ಜಿನೆಟ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಂತ ಸುಮಾರು ಜನ ಉದ್ಯೋಗಿಗಳು ಇಲ್ಲಿಗೆ ಬಂದು ಸೇರ್ಕೊಳ್ಳುವಂತದ್ದು, ಜೊತೆಗೆ ಅಲ್ಲಿಗೆ ಬರ್ತಿದ್ದಂತ ಸೋರ್ಸ್ ಗಳು, ಜೊತೆಗೆ ಅಲ್ಲಿಗೆ ಬರ್ತಿದ್ದಂತ ವಹಿವಾಟು ಎಲ್ಲವೂ ಕೂಡ ಪಣೀಂದ್ರರ ಕಂಪನಿಗೆ ಶಿಫ್ಟ್ ಆಗುತ್ತೆ. ಹೀಗಾಗಿ ಅರುಣ್ ಜಿನೆಟ್ ಕಂಪನಿಯ ಮಾಲೀಕ ಅರುಣ್ ಏನಿರ್ತಾನೆ ಆತನ ಕಂಪನಿಗೆ ಲಾಸ್ ಆಗುತ್ತೆ, ಜೊತೆಗೆ ಬನ್ನೇರುಘಟ್ಟದಲ್ಲಿ ಇರುವಂತ ಕಂಪನಿಯನ್ನ ಮುಚ್ಚುವಂತ ಪರಿಸ್ಥಿತಿಗೆ ಬರುತ್ತೆ. ಆರೋಪಿ ಫಿಲಿಕ್ಸ್ ಏನಿದ್ದಾನೆ, ಈತ ಜಿನೆಟ್ ಕಂಪನಿಯ ಮಾಲೀಕ ಅರುಣ್ ಕುಮಾರ್ ಗೆ ರೈಟ್ ಹ್ಯಾಂಡ್ ಆಗಿರ್ತಾನೆ. ಮೂಲತಃ ಶಿವಮೊಗ್ಗದವನಾದಂತ ಆರೋಪಿ, ಬೆಂಗಳೂರಿನಲ್ಲಿ ವಾಸವಾಗಿದ್ರು ಕೂಡ ಆರೋಪಿ ಎಲ್ಲಾ ಖರ್ಚು ವೆಚ್ಚಗಳನ್ನ ನೋಡ್ಕೊಳ್ಳುವಂತ ಕೆಲಸವನ್ನ ಹಿಂದಿನ ಮಾಲೀಕ ಅರುಣ್ ಮಾಡ್ತಿರ್ತಾನೆ. ಒಂದು ಕಡೆ ಇದೇ ಪಣೀಂದ್ರ ಏನು ಮೃತರಾಗಿದ್ದಾರೆ, ಇವರು ಹಿಂದೆ ಜಿನೆಟ್ ಕಂಪನಿಯಲ್ಲಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ನನ್ನನ್ನ ಕೆಲಸದಿಂದ ತೆಗೆದಿದ್ರು, ಜೊತೆಗೆ ಈತನಿಂದ ನಮ್ಮ ಕಂಪನಿ ಲಾಸ್ ಆಗಿದೆ ಅಂತೇಳಿ ಈತನಿಗೆ ಈ ರೀತಿಯಾಗಿ ಹತ್ಯೆಯನ್ನು ಮಾಡಿದ್ವಿ ಅಂತೇಳಿ ಪ್ರಾಥಮಿಕವಾಗಿ ಪೊಲೀಸರು ಮುಂದೆ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿರುವಂತದ್ದು. ಸಭಾ ರೈಟ್ ಶಿವಕುಮಾರ್, ಧನ್ಯವಾದ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.